ಓದ್ನಿಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಎಲ್ಲ ಅನುಕೂಲ ಮಾಡಿಕೊಡ್ತಿದ್ದಾರೆ, ಓಕೆ ಮಾತಾಡ್ತಾರೆ. ನೀವೊಂದು ಹೇಳ್ತೀರಪ್ಪ ಕ್ಲೀನ್ ಕೃಷ್ಣಪ್ಪ, ನಾನು 1 ರೂಪಾಯಿ ಕೊಡಲ್ಲ ಜನರಿಗೆ, ಓಟ್ ಹಾಕ್ಲಿ ಓಟ್ ಹಾಕ್ತಾರೆ, ಹಣ ಹಂಚಲ್ಲ ಇವೆಲ್ಲ ಅಂತೀರಿ. ಇವತ್ತು ಏ ಸುರಿತಾರಪ್ಪ, ಮಳೆ ಸುರಿಸಂಗ್ ಸುರಿಸ್ತಾರೆ, ಹಣ ಹಂಚುತ್ತಾರೆ, ಹಣ ಖರ್ಚು ಮಾಡ್ತಾರೆ ನೀರು ಥರ. ಇಂಥವ್ರ ನಡುವೆ ನಿಮ್ಮಂತ ನಿಷ್ಠಾವಂತರು ರಾಜಕಾರಣ ಮಾಡೋದು ಈಜಿನಾ ಸರ್? ಈಸಿಯಾಗಿ ನಾನು ಪ್ರೂವ್ ಮಾಡಿ ತೋರಿಸಿದ್ದೀನಲ್ಲ, ಈಗ ಜಿಲ್ಲಾ ಪಂಚಾಯತಿಯಲ್ಲಿ 1 ರೂಪಾಯಿ ಕೊಡಲಿಲ್ಲ 2005 ಅದೇ ಜನ ಇನ್ನೂ ಬದುಕಿದ್ದಾರೆ, ಬಹಳ ಜನ ಬದುಕಿದ್ದಾರೆ, 80% ಜನ ಬದುಕಿದ್ದಾರೆ. ಒಳ್ಳೆಯವ್ರು ದುಡ್ಡಿಲ್ಲದೆ ಓಟ್ ಹಾಕುವಂತ ಜನ 100% ಇದ್ದಾರೆ ಸರ್. ದುಡ್ಡಿಂದ ಯಾರು ಗೆದ್ದಿಲ್ಲ. ಕೆಲವು ಫ್ಯಾಕ್ಟರ್ಸ್ ಏನಂದ್ರೆ, ಇಲ್ಲಿ ಯಾರು ರಿಪೀಟ್ ಆಗಿಲ್ಲ, ರಿಪೀಟ್ ಆಗೋದು ಇಲ್ಲ. ಆಕಸ್ಮಿಕವಾಗಿ ಬಂದಂತವ್ರು ಅವ್ರಿಗಿನ್ನ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಡ್ತಾರೆ, ಅವ್ರು ಗೆಲ್ತಾ ಇದಾರೆ. ಅದರಿಂದ ಗೆಲ್ತಾ ಇಲ್ಲ, ಬದಲಾವಣೆ ಚೇಂಜ್. ಈತನ್ ನೋಡಿದಿರಿ, ಇದನ್ನ ಏನು ಮಾಡಿಲ್ಲ, ಶೆಟ್ರ್ ನೋಡಿ ನೋಡಿ ಸಾಕಾಯ್ತು, ಚೇಂಜ್ ಮಾಡ್ಬೇಕಂದಾಗ ಮಂಜುನಾಥ್ ಗೌಡರು ಓಟ್ ಹಾಕಿದ್ರು. ಕುಮಾರಣ್ಣನ್ ನೋಡಿ, JDS ಕುಮಾರಣ್ಣ ಅವ್ರು ನೋಡಿ ಮಂಜುನಾಥ್ ಗೌಡರು ಓಟ್ ಹಾಕಿದ್ರು. ಮಂಜುನಾಥ್ ಗೌಡರು ಚೇಂಜ್ ಮಾಡ್ಬೇಕಂತ ಬಂತು ಜನಕ್ಕೆ, ಇದನ್ನ ಚೇಂಜ್ ಮಾಡ್ಬೇಕು ಇದೊಂದು ಇದ ಅಂತೇಳಿ. ಅವಾಗ ಏನಾಯ್ತು, ನಂಜೇಗೌಡರು ಬಂದ್ರು ಕಾಂಗ್ರೆಸ್ ಅಲ್ಲಿ, ಆತ್ನಿಗೆ ಬದಲಾವಣೆ ಅಂತ ಓಟ್ ಹಾಕಿದ್ರು. ಅದ ಆ ಟೈಮ್ ಆತ್ನೇನ ಒಂದು 500 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟ. ಮಂಜುನಾಥ್ ಗೌಡರು 1,000 ರೂಪಾಯಿ ಕೊಟ್ರು, ಇವರು 1.5 ಸಾವಿರ ಕೊಟ್ಬಿಟ್ರು. ಅದಕ್ಕೇನಾದ್ರು ಇದನ್ನ ಗೆದ್ನಲ್ಲ, ಗೆದ್ದಿದ್ದೇನು ಬದಲಾವಣೆ ಅಂತ ಹೇಳಿ ಗೆದ್ದಿದ್ದು, ನಾನು 500 ರೂಪಾಯಿ ಕೊಟ್ಟೆ ಗೆದ್ಬಿಟ್ಟೆ. ಈಗ ಇನ್ನೊಬ್ರು ಬಂದವ್ರು ಯಾರು ಬೇಕಾದಷ್ಟು ಜನ, ಇನ್ನು 500 ರೂಪಾಯಿ ಜಾಸ್ತಿ ಮಾಡ್ಕೊಂಡು ರೆಡಿಯಾಗಿ ಕೂತವ್ರೆ. ಹಿಂಗೆ 500 ಜಾಸ್ತಿ ಮಾಡ್ಕೊಳ್ಳೋ ನಡುವೆ ನೀವೇನು ಕೊಡ್ದಿರ ಚುನಾವಣೆ ಮಾಡ್ತೀರಿ ಅಂತ ಸರ್? ಏನು ಕೊಡ್ತೀವಿ, ನಾವು ಗೆದ್ದಿದ್ದೀವಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿದ್ವಿ. ಆಮೇಲೆ 20,000 ಓಟ್ ತಗೊಂಡೆ ನಾನು ಇಂಡಿಪೆಂಡೆಂಟ್ ಆಗಿ. ಒಂದು ನ್ಯಾಷನಲ್ ಪಾರ್ಟಿ ತಗೊಂಡಷ್ಟು ಓಟೋ ತಗೊಂಡೆ. ಸೆಂಟ್ರಲ್ ಮಿನಿಸ್ಟ್ರು, ಎಕ್ಸ್ಎಂಎಲ್ಎಗಳು, ಎಲ್ಲಾ ಲೀಡರ್ಗಳು, ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ತಗೊಂಡು ಅಷ್ಟೇ ತಗೊಂಡಿದ್ರಿ. 1,000 ರೂಪಾಯಿ ಅವರು ಕೊಟ್ರು ಸರ್, 1,000 ಕೊಟ್ಟರು. ಒಬ್ಬ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟ್ರು, ಎಕ್ಸ್ಎಂಎಲ್ಎಗಳು, ಎಲ್ಲಾ ಲೀಡರ್ಗಳು ಸೇರಿ, ನಾನೊಬ್ಬನೇ, ನನ್ನ ಜೊತೆ ಯಾರೂ ಇಲ್ಲ, ಏಜೆಂಟ್ಗಳು ಸಮೇತ ಇಲ್ಲ, 14ನೇ ಅವನು ಕುಕ್ಕರ್ ಗುರ್ತು, ಮತ್ತೆ 20,000 ಜನ ಹಿಂಗೆ ಓಟ್ ಹಾಕಿದ್ರು ಸರ್.